ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನು ಸಾಧಿಸಿತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 135+1 136 ಸೀಟು. ಯಾಕೆ, ಕಾರಣ ಏನು? ಹಾಗಾದರೆ ಪಾತಾಳಕ್ಕೆ ಕಾಂಗ್ರೆಸ್ ಕುಸಿತು ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಚೇತರಿಕೆ ಕಂಡು ಎದ್ದು ಬರೋದಕ್ಕೆ ಕಾರಣ ಕರ್ನಾಟಕದ ಕಾಂಗ್ರೆಸ್ನ ಒಂದು ಅಭೂತಪೂರ್ವ ಗೆಲುವು. ಈ ಬಾರಿ ನಡೆದಂತಹ ಪಂಚರಾಜ್ಯಗಳಿಗೂ ಕೂಡ ಇದು ಬಹಳ ಉತ್ಸಾಹವನ್ನು ತುಂಬಿದೆ. ಈ ಗ್ಯಾರಂಟಿ ಅನ್ನುವಂಥದ್ದು ದೇಶದ ದಿಕ್ಕು ದೆಸೆಯನ್ನು ಹಾಗಾದರೆ ಗ್ಯಾರಂಟಿ ಎಲೆಕ್ಷನ್ ಬದಲಿಸಂತ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿ ಗೆದ್ದಂತಹ ಅಭೂತಪೂರ್ವ ಗೆಲುವನ್ನು ಪಡೆದುಕೊಂಡಂತಹ ಗ್ಯಾರಂಟಿ ಇಡೀ ದೇಶದ ಚುನಾವಣೆಯ ತಂತ್ರಗಾರಿಕೆಯನ್ನೇ ಬದಲು ಮಾಡಿಬಿಡುತ್ತಾ ಅನ್ನುವಂಥದ್ದು. ಕರ್ನಾಟಕದ ಬೆನ್ನಲ್ಲೇ ಕಾಂಗ್ರೆಸ್ ತೆಲಂಗಾಣದಲ್ಲೂ ಗ್ಯಾರಂಟಿ ಕೊಟ್ಟಿದೆ, ತೆಲಂಗಾಣದಲ್ಲಿ ಕೊಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ ಐಡಿಯಾಕ್ಕೆ ಮತದಾರರು ಜೈ ಅಂದಿದ್ರು, ಅದನ್ನೇ ತಗೊಂಡು ಹೋಗಿ ತೆಲಂಗಾಣದಲ್ಲೂ ಕೂಡ ಸೇಮ್. ಈ ಕೈ ಗ್ಯಾರಂಟಿಯಿಂದನೇ ಮರುಚರಿ ಕಾಂಗ್ರೆಸ್ ಪುನರ್ ನಿರ್ಮಾಣ ಅಂತ ಹೇಳಿದ್ರು ತಪ್ಪಿಲ್ಲ. ಕಾಂಗ್ರೆಸ್ನ ಪುನರ್ ನಿರ್ಮಾಣ ಇದು. ಈ 10 ವರ್ಷದ ಅವಧಿಯಲ್ಲಿ ಅಂದರೆ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಬಹಳ ಹಿಂದಕ್ಕೆ ಹೋದ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಈ ಗ್ಯಾರಂಟಿಗಳ ಮೂಲಕವಾಗಿ ಕಾಂಗ್ರೆಸ್ಗೆ ಮತ್ತೆ ಚೇತರಿಕೆ ಕೊಡುವಂತಹ ಒಂದು ಕೆಲಸ ಆಗಿದೆ. ಆ ಗ್ಯಾರಂಟಿ ವರ್ಕ್ ಆಗಿದೆಯಾ? ಕರ್ನಾಟಕದಲ್ಲಿ ಆಗಿದೆ. ಪಂಚರಾಜ್ಯಗಳಲ್ಲಿ ಚುನಾವಣೆಯನ್ನು ಈಗ ನಾಡಿದ್ದು ರಿಸಲ್ಟ್ ಇದೆ, ರಿಸಲ್ಟಲ್ಲಿ ಗೊತ್ತಾಗತ್ತೆ ಯಾವ ಯಾವ ರಾಜ್ಯಗಳು ಗ್ಯಾರಂಟಿಗೆ ಮಣೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಗ್ಯಾರಂಟಿಗೆ ಮಣೆ ಹಾಕಿದ್ದೇ ಆದರೆ ಪಂಚರಾಜ್ಯ ಚುನಾವಣೆಯಲ್ಲಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮಣಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದು 2 ಚುನಾವಣೆಗಳಲ್ಲೂ ಕೂಡ, ಆದರೆ ಅದು ವಿಫಲ ಆಯಿತು. ಒಂದು ವೇಳೆ ಪಂಚರಾಜ್ಯ ಚುನಾವಣೆಯಲ್ಲಿ ಈ ಅಸ್ತ್ರ ಏನಾದರೂ ಕೈ ಹಿಡಿತು ಅಂತಂದರೆ ಇದನ್ನೇ ಪ್ರಬಲ ಅಸ್ತ್ರವಾಗಿ ಮುಂದಿನ ಚುನಾವಣೆಯಲ್ಲಿ ಬಳಸಿಕೊಳ್ಳುವ ಸಾಧ್ಯತೆ ಖಂಡಿತವಾಗಲೂ ಇದೆ. ನೋಡೋಣ. ಕಾಂಗ್ರೆಸ್ ಹಾಗಾದರೆ ಇನ್ನೊಂದು ವಿಚಾರ, ಕಾಂಗ್ರೆಸ್ ಹಾಗಾದರೆ ಎಲ್ಲಿ ಗ್ಯಾರಂಟಿ ಕೊಟ್ಟಿದೆ? ಕರ್ನಾಟಕದಲ್ಲಿ ಗೆದ್ದಿದೆ ಕಾಂಗ್ರೆಸ್. ಎಲ್ಲಿ ಅಧಿಕಾರ ಇಲ್ಲವೋ ತಮಗೆ ಅಲ್ಲಿ ಅಧಿಕಾರವನ್ನು ತರೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದೆ. ಹಾಗನ್ಕೊಂಡು ಅಧಿಕಾರ ಇದ್ದಂಥ ಪ್ಲೇಸಲ್ಲಿ ಕೊಟ್ಟಿಲ್ವಾ? ಕೊಟ್ಟಿದೆ, ಎಸ್ ಕೊಟ್ಟಿದೆ. ಒಟ್ಟು 4 ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ಟಿದೆ.